ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಆಪಲ್ ದಿನಿಯಲ್ಲಿ ರಾಯಚೂರು ತಾಲೂಕು ಆಪಲ್ ದಿನಿ ಗ್ರಾಮಕ್ಕೆ ಬಂದಿದ್ದೀವಿ. ಆಪಲ್ದಲ್ಲಿ ತೋಟ ನೋಡ್ತಿರ್ಬೋದು, ಶರಣ ಬಸವ ಅಂಥೇಳಿ ಇವ್ರ ತೋಟ ಇದು. ಇವರು ಸರ್ಕಾರಿ ನೌಕರಿ ಇದ್ದಾರೆ, ಬಟ್ ಆದರೂ ಇವ್ರಿಗೆ ಎಷ್ಟು ಕಾಳಜಿ ಅಂದರೆ ಪಿತೃರಾಜಿತ ಆಸ್ತಿ ಒಂದು ಇದ್ದ ಕಾರಣಕ್ಕೆ ಇದರಲ್ಲಿ ನಾನು ಯಾಕೆ ತೋಟ ಬೆಳಿಬಾರ್ದು ಅಂತೇಳಿ ಕಾಳಜಿಯಿಂದ ಇವರು ತೋಟ ಬೆಳೆದಿದ್ದಾರೆ. ಇವ್ರು ನೋಡ್ತಿರ್ಬೋದು ಎಲ್ಲ ಕಡೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ. ಕೇಸರಿ, ದಸರಿ ಮತ್ತು ಮುಂತಾದ ಮಲ್ಲಿಕ ಹಲವಾರು ಗಿಡಗಳು ಹಾಕಿದ್ದಾರೆ. ಅವ್ರ ಬಾಯಿಂದ ಕೇಳೋಣ. ನಮಸ್ಕಾರ ಶರಣ ಬಸವರೇ. ನಮಸ್ಕಾರ. ಈಗ ನಿಮ್ಗೆ ಹೆಂಗೆ ಬಂತಾರೆ, ಯಾಕಂದ್ರೆ ನೀವು ಸರ್ಕಾರಿ ನೌಕರಿ ಯಾರಪ್ಪ ಸಿಕ್ಕರೆ ಸಾಕು ಆರಾಮ ನೌಕರಿ ಮಾಡ್ಕೊತಾ ಆರಾಮಿರ್ಬೋದು, ಬಟ್ ನಿಮ್ಗೆ ಈ ಹೊಲದ ಕಡೆ ನಿಮ್ಗೆ ಹೆಂಗೆ ಬಂತು? ಅಲ್ಲ, ನಮ್ಮ ತಂದೆಯವರು ಶಿಕ್ಷಕರು ಇದ್ರು, ಅವ್ರು ನಿವೃತ್ತಿ ಆದ ನಂತರ ಖಾಲಿ ಕೊಡಬಾರ್ದು, ನಾನು ಏನೋ ಒಂದು ತೋಟ ಮಾಡಬೇಕನ್ನೋ ಕಾರಣಕ್ಕಾಗಿ ಅವರು ಈ ಒಂದು ತೋಟ ಮಾಡಿದ್ರು. ಇದಕ್ಕಿಂತ ಮುಂಚೆ ದಾಳಿಂಬೆ ಮತ್ತು ಮೌಸಂಬಿ ಇತ್ತು ನಮ್ಮದು. ಅದು ಸುಮಾರು ಒಂದು 10 ವರ್ಷ ಆದ ನಂತರ ನಾವು ದಾಳಿಂಬೆ ಮತ್ತು ಮೌಸಂಬಿ ತೆಗೆದು ಇದು ಕಳೆದ 5 ವರ್ಷಗಳಿಂದ ನಾವು ಮಾವು ಹಾಕಿದ್ದೀವಿ. ಮಾವಿನಲ್ಲಿ ನಾವು ಈಗ ಒಟ್ಟು ನಮ್ದು ಇರೋದು 9 ಎಕರೆ. 9 ಎಕರೆನಲ್ಲಿ ಮೊದಲು ನಾವು 5 ಎಕರೆ ಹಾಕಿದ್ದೀವಿ. ಇದು 5 ಎಕರೆ ಹಾಕಿ 5 ವರ್ಷ ಆಯಿತು. ಇದರಲ್ಲಿ 3 ವೆರೈಟಿ ಇದೆ ನಮ್ಮದು. 400 ಕೇಸರ್ ಇದೆ, 200 ಮಲ್ಲಿಕಾ ಇದೆ, ಮತ್ತು 200 ಬೇನಿಶಾನ್ ಇದೆ. ಮತ್ತು ದಾಳಿಂಬೆ ತೆಗೆದ ನಂತರ ನಾವು ಉಳಿದಿದ್ದ 4 ಎಕರೆನಲ್ಲಿ ನಾವು ಮತ್ತೆ ಬೇನಿಶಾನ್ ವೆರೈಟಿ ಹಾಕಿದ್ದೀವಿ. ಇದನ್ನು ನಾವು ಏನಿದೆ ಸಾವಯವ ಪದ್ಧತಿಯಲ್ಲಿ ಅಂದರೆ ನಾವು ಯಾವುದೇ ಇದಕ್ಕೆ ರಸಗೊಬ್ಬರಗಳನ್ನು ಬಳಸದಲ್ಲೇ ನಾವು ಈ ಒಂದು ಏನು ಬರೀ ನಾವು ಸಗಣಿ ಗೊಬ್ಬರವನ್ನು ಕೊಡೋದ್ರ ಮೂಲಕ ಈ ಒಂದು ನಾವು ಮಾವನ್ನು ಬೆಳೀತಾ ಇದ್ದೀವಿ. ನಾವು ಈಗ ಏನಿದೆ ಕಳೆದ 4 ವರ್ಷಗಳಿಂದ ಈ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಕಳೆದ ವರ್ಷ ಅದು 4ನೇ ವರ್ಷದಲ್ಲಿ ನಾವು ಮೊದಲನೇ ಫಲ ತೊಗೊಂಡಿದ್ದೀವಿ. ಇದು 2ನೇ ವರ್ಷ ಫಲ. ನಿಮ್ಗೆ ಏನು ಅನಿಸ್ತಾ ಇದೆ ಜನರಲ್ಲಿ ಈಗ ನೋಡ್ತಿರ್ಬೋದು ಇದು ನಂದು ಆರ್ಗಾನಿಕ್ ಇದೆಯಪ್ಪ ಅಥವಾ ನಂದು ನ್ಯಾಚುರಲ್ ಇದೆ ಅಂದರೆ ಮಾರ್ಕೆಟಲ್ಲಿ ಹೋದರೆ ನಿಮ್ಗೆ ಏನು ವ್ಯತ್ಯಾಸ ಕಾಣುತ್ತೆ? ಅಲ್ಲ, ಆರ್ಗ್ಯಾನಿಕ್ಗೆ ನಾವು ಈಗಾಗಲೇ ಭಾಳಷ್ಟು ಕಡೆ ನೋಡಿದ್ದೀವಿ, ಆರ್ಗ್ಯಾನಿಕ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಹೆಚ್ಚಿನ ದರ ಕೂಡ ಸಿಗುತ್ತೆ. ನಾವು ಅದಾದ ನಂತರ ಬೆಳೆಯುವಾಗ ಕೂಡ ಪದ್ಧತಿಯಲ್ಲಿ ನಾವು ಈಗ ಏನು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅದನ್ನೆಲ್ಲ ಯೂಸ್ ಮಾಡಿರ್ತಕ್ಕಂಥ ಹಲವಾರು ತೋಟಗಳು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ. ಅದರಲ್ಲಿ ಫ್ಲವರಿಂಗ್ ಇತ್ತು, ನಮ್ಮದು ಜೊತೆಗೆ ಅವ್ರದ್ದು ಫ್ಲವರಿಂಗ್ ಇತ್ತು. ಆದರೆ ಕಾಯಿ ಸೆಟ್ ಆಗುವಾಗ ಅವ್ರದ್ದೆಲ್ಲ ಕಾಯಿ ಸರಿಯಾಗಿ ಸೆಟ್ ಆಗಿಲ್ಲ. ನಮ್ಮದು ಇರೋ ಸುತ್ತಮುತ್ತ ತೋಟಗಳಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಕಾಯಿ ಸೆಟ್ ಆಗಿದೆ, ಮತ್ತು ಒಳ್ಳೆ ರೀತಿಯಲ್ಲಿ ಫಲ ಕೂಡ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ನಾನು ರೈತ ಬಂಧುಗಳು ಒಂದೇ ಹೇಳೋದು, ನೋಡಿ ಸಾವಯವ ಪದ್ಧತಿಯಲ್ಲಿ ಮಾಡಿದ ತಕ್ಷಣ ನೋಡಿ ಎಂತೂ, ಯಾಕಂದರೆ ಕೆಮಿಕಲ್ ನೋಡಿದ್ರೆ ಅದೇನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬರೋದು, ನಂತರ ಕುಂಠಿತ ಆಗುತ್ತೆ. ಈಗ ನೋಡಿ ಹೆಚ್ಚು ಕಡಿಮೆ ಎಲ್ಲ ಕಡೆ 4-5 ಸ್ಟೇಟ್ಗಳಲ್ಲಿ ಬಹಳ ಕಡಿಮೆ ಇಳುವರಿ ಬಂದು, ಬಟ್ ಇವ್ರ ತೋಟದಲ್ಲಿ ನೋಡಿ ಚೆನ್ನಾಗಿ, ಯಾಕಂದರೆ ಸಾವಯವ ಪದ್ಧತಿಯಲ್ಲಿ ಏನು ಮಾಡಿದ್ರೆ ಆ ಕಾರಣಕ್ಕೆ ಈ ಥರ ಒಂದು ಒಳ್ಳೆ ಇಳುವರಿ ಬಂದಿದೆ. ಸೊ ಇವರು ಬೃಂದಾವನ್ ಟೀಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ನೇರವಾಗಿ ಇವರು ಬೆಳೆದಂಥ ಆರ್ಗ್ಯಾನಿಕಲ್ಲಿ ನಾವು ತಲುಪುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.